ॐ श्री गुरुबसवलिङ्गाय नमः। ॐ नमः शिवाय। ಆತ್ಮೀಯರೆಲ್ಲರಿಗೂ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಟಾಟಾ ನಗರ ಸರ್ಕಲ್ ಬೆಂಗಳೂರು ಎ ಪಿ ಎಂ ಸಿ ಎದುರುಗಡೆ ಈಶ್ವರ ನಗರ ಹುಬ್ಬಳ್ಳಿ. ತಮ್ಮೆಲ್ಲರಿಗೂ ಬಿ ಫಸ್ಟ್ ಕನ್ನಡ ನ್ಯೂಸ್ ಚಾನೆಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಈ ದಿನದ ಸಂಚಿಕೆಯಲ್ಲಿ ರಕ್ತ ಶುದ್ಧಿ ವಿಧಾನ ಈ ದಿನದ ಸಂಚಿಕೆಯಲ್ಲಿ ರಕ್ತ ಶುದ್ಧಿ ವಿಧಾನ ಈ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ರಕ್ತ ಶುದ್ಧಿ ಬಹಳ ಮುಖ್ಯವಾಗಿ ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇದು ನಮ್ಮ ಶರೀರಕ್ಕೆ ಬೇಕಾಗಿರತಕ್ಕಂಥ ಒಂದು ಪ್ರಮುಖವಾಗಿರತಕ್ಕಂಥ ಶುದ್ಧೀಕರಣ. ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜೆ ಶುಕ್ರ ಈ ಸಪ್ತಧಾತುಗಳಲ್ಲಿ ಬಹಳ ಪ್ರಧಾನವಾಗಿರ್ತಕ್ಕಂಥ ಧಾತು ಅಂತಲೇ ಹೇಳ್ಬೋದು ರಕ್ತಕ್ಕೆ. ಯಾಕಂತ ಹೇಳಿದ್ರೆ ಈ ಸಪ್ತ ಧಾತುಗಳಿಗೆ ಆಹಾರವನ್ನು ಒದಗಿಸೋದೇ ರಕ್ತ. ಈ ಸಪ್ತ ಧಾತುಗಳಿಗೆ ಕ್ರಿಯಾಶೀಲತೆಯನ್ನು ಒದಗಿಸೋದೇ ರಕ್ತ. ಶರೀರದ ಎಲ್ಲ ಅಂಗಾಂಗಗಳಿಗೆ ಬೇಕಾಗಿರುವ ಎಲ್ಲ ಪೋಷಕ ತತ್ವಗಳನ್ನು ಒದಗಿಸೋದೇ ರಕ್ತ. ರಕ್ತ ಇಲ್ಲದೇ ಇದ್ದರೆ ನಮ್ಮ ಕಣ್ಣು ಕಾಣಿಸ್ಲಿಕ್ಕಾಗಲ್ಲ, ಕಿವಿ ಕೇಳಿಸ್ಲಿಕ್ಕಾಗಲ್ಲ, ನಾವು ಬದುಕಲಿಕ್ಕೆ ಆಗಲ್ಲ. ಶರೀರಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಪೋಷಕಾಂಶಗಳು ಫೈಬರು ಪ್ರೋಟೀನು ವಿಟಮಿನ್ಸು ಮಿನರಲ್ಸು ಇವೆಲ್ಲ ನಾವು ತಿಂತೇವೆ, ಹೊಟ್ಟೆಯಲ್ಲಿ ಜೀರ್ಣ ಆಗಿ ರೆಡಿ ಆಗ್ತದೆ ಫುಡ್. ನಮಗೆ ಶರೀರಕ್ಕೆ ಬೇಕಾಗಿರತಕ್ಕಂಥ ವ್ಯವಸ್ಥೆಯಲ್ಲೇ ಅದು ರೆಡಿಯಾಗಿ ನಿಂತ್ಕೊಂಡಿರ್ತದೆ. ಅದನ್ನು ತೆಗೆದುಕೊಂಡು ಹೋಗಿ ಕಣ್ಣಿಗೆ ಏನು ಬೇಕು, ಕಿವಿಗೆ ಏನು ಬೇಕು, ಕೂದಲಿಗೆ ಏನು ಬೇಕು, ಹೃದಯಕ್ಕೆ ಏನು ಬೇಕು, ನರಗಳಿಗೆ ಏನು ಬೇಕು, ಮಾಂಸಗಳಿಗೆ ಏನು ಬೇಕು, ಎಲುಬುಗಳಿಗೆ ಏನು ಬೇಕು, ಎಲ್ಲದಕ್ಕೂ ಹೋಗಿ ಆ ಅಂಶಗಳನ್ನ ತಲುಪಿಸ್ತಕ್ಕಂಥ ಕೆಲಸ, ಟ್ರಾನ್ಸ್ಪೋರ್ಟೇಷನ್ ಕೆಲಸ ಯಾವ್ದು ಮಾಡುತ್ತೆ, ರಕ್ತ ಮಾಡುತ್ತೆ. ಹಾಗೆ ಆ ರಕ್ತ ಅಶುದ್ಧವಾಗಿದ್ದರೆ ಏನಾಗುತ್ತೆ, ಅದೆಲ್ಲ ಕಡೆ ಹೋಗಿ ಬರುತ್ತಲ್ಲ ಅವೆಲ್ಲವುಗಳು ಅಶುದ್ಧ ಆಗ್ತವೆ. ನಾವು ಕಾಲಲ್ಲಿ ಗಲೀಜಿಟ್ಕೊಂಡು ಮನೆ ತುಂಬ ಓಡಾಡಿದ್ರೆ ಮನೆಯೆಲ್ಲ ಗಲೀಜಾಗುತ್ತೆ. ಹಾಗೆ ರಕ್ತ ನಮ್ಮ ಶರೀರಕ್ಕೆ ಇರತಕ್ಕಂಥ ಕಾಲುಗಳಿದ್ದಂಗೆ ಚಲನೆ ಮಾಡ್ತದೆ. ಶರೀರದ ಒಳಗಡೆ ಎಲ್ಲ ಪೋಷಕಾಂಶಗಳನ್ನು ಕೂಡ ಅದು ಹೋಗಿ ತಲುಪಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಅದೇ ಅಶುದ್ಧವಾಗಿದ್ದರೆ ಅದೆಲ್ಲೆಲ್ಲಿ ಹೋಗುತ್ತೆ, ಯಾವ್ಯಾವ ಧಾತುಗೆ ಹೋಗುತ್ತೆ, ಯಾವ್ಯಾವ ಅಂಗಾಂಗಕ್ಕೆ ಹೋಗುತ್ತೆ, ಅವೆಲ್ಲ ಅಶುದ್ಧಿ ಆಗ್ತಾ ಅಶುದ್ಧಿ ಆಗ್ತಾ ತೊಂದರೆಗಳು ಉಂಟಾಗ್ತವೆ. ರಕ್ತ ಅಶುದ್ಧಿಯಿಂದ ಕೂದಲು ಇರತಕ್ಕಂಥ ಸಮಸ್ಯೆ, ಕಣ್ಣಿನ ಸಮಸ್ಯೆ, ಅರ್ಥರೈಟಿಸು, ಕೊಲೆಸ್ಟ್ರಾಲು, ಬಿ ಪಿ, ಶುಗರು, ಹೃದಯದ ಸಮಸ್ಯೆ, ಎಲ್ಲ ಕಾಯಿಲೆಗಳು 300ಕ್ಕೂ ಹೆಚ್ಚು ಕಾಯಿಲೆ ಬರೋದು ರಕ್ತ ಅಶುದ್ಧಿಯಿಂದನೇ. ಹಾಗಿದ್ರೆ ರಕ್ತವನ್ನು ಶುದ್ಧಿ ಮಾಡಿಕೊಳ್ತಕ್ಕಂಥ ಕ್ರಮ ಹೇಗೆ, ನೋಟ್ ಮಾಡ್ಕೊಳ್ಳಿ. ರಕ್ತ ಶುದ್ಧಿ ಆಗಬೇಕಂದ್ರೆ ಮೊದಲು ಕರುಳು ಶುದ್ಧಿ ಆಗಬೇಕು. ಕರುಳು ಶುದ್ಧಿ ಆಗಬೇಕಂತೇಳಿದ್ರೆ ಏನು ಮಾಡಬೇಕು, ರಾತ್ರಿ ಮಲಗುವ ಮುನ್ನ ನೀವು ಹರಳೆಣ್ಣೆಯನ್ನು ಸೇವನೆ ಮಾಡ್ಬೋದು. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನೆಲ್ಲಿಕಾಯಿ ಜ್ಯೂಸನ್ನು ಸೇವನೆ ಮಾಡ್ಬೋದು. ಇವೆರಡನ್ನು ಮಾಡಿ ಕೇವಲ 21 ದಿನದಲ್ಲಿ ನಿಮ್ಮ ರಕ್ತ ಶುದ್ಧಿಯಾಗುತ್ತೆ. ಆದರೆ ಇದನ್ನು 21 ದಿವಸಕ್ಕೆ ಬಿಡಬೇಡಿ, ನಿರಂತರವಾಗಿ 1 ತಿಂಗಳು ಮಾಡಿ. ರಾತ್ರಿ ಮಲಗುವ ಮುನ್ನ ಆಹಾರದ ನಂತರ 4-6 ಚಮಚ ಹರಳೆಣ್ಣೆ, ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ನೆಲ್ಲಿಕಾಯಿ ಜ್ಯೂಸು, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಹೀಗೆ ನೀವು ಸೇವನೆ ಮಾಡಿದ್ರೆ 100% ನಿಮ್ಮ ಆ ಒಂದು ಬ್ಲಡ್ನಲ್ಲಿರ್ತಕ್ಕಂಥ ಎಲ್ಲ ಅಶುದ್ಧಿಗಳು ಕೂಡ ದೂರ ಆಗ್ತವೆ. ಆದ್ಮೇಲೆ ಮತ್ತೊಂದು ಏನು ಹೇಳಬೇಕು ಅಂತೇಳಿದ್ನೆ ಅಂತೇಳಿದ್ರೆ, ಇದನ್ನು ಮಾಡ್ತಾ ಮಾಡ್ತಾ ನೀವು ಜೀವನ ಶೈಲಿಯನ್ನು ಕೂಡ ಸುಧಾರಿಸ್ಕೊಳ್ಬೇಕು. ರಾತ್ರಿ ಲೇಟಾಗಿ ಮಲ್ಕೊಳ್ಳೋದು, ಬೆಳಗ್ಗೆ ಲೇಟಾಗಿ ಹೇಳೋದು, ಇದರಿಂದ ಯಾವ ಮನೆ ಮದ್ದು ಕೂಡ ಉಪಯೋಗ ಆಗೋದಿಲ್ಲ. ರಾತ್ರಿ 9 ಗಂಟೆ ಒಳಗಡೆ ಮಲಗಬೇಕು, ಬೆಳಗ್ಗೆ 5 ಗಂಟೆ ಒಳಗಡೆ ಹೇಳಬೇಕು. ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಬೇಕರಿ ಪದಾರ್ಥ, ಟೀ, ಕಾಫಿ, ಹಸಿಮೆಣಸಿನಕಾಯಿ, ಗೋಧಿ ಪದಾರ್ಥ, ಆಮೇಲೆ ಕರಿದ ಪದಾರ್ಥ, ಮೈದಾ ಹಿಟ್ಟಿನ ಪದಾರ್ಥ, ಮಾಂಸಾಹಾರ, ಮದ್ಯಪಾನ, ಧೂಮಪಾನ, ಇವೆಲ್ಲವನ್ನು ಮಾಡ್ತಾ ಮಾಡ್ತಾ ನೀವು ಈ ಥರದ ಮನೆ ಮದ್ದುಗಳನ್ನು ಮಾಡಿಕೊಂಡ್ರೆ ಉಪಯೋಗ ಇಲ್ಲ. ಇವೆಲ್ಲ ದುಶ್ಚಟಗಳನ್ನು ಬಿಡಬೇಕು. ಅಪೇಯ ಪೇಯ ಅಭಕ್ಷ ಭಕ್ಷ ಅಂದರೆ
ಕುಡಿಬಾರದಾಗಿರತಕ್ಕಂತನ್ನ ಕುಡಿಯೋದನ್ನ ನಿಲ್ಲಿಸಬೇಕು ತಿನ್ನಬಾರದಾಗಿರತಕ್ಕಂತದನ್ನ ತಿನ್ನೋದನ್ನ ನಿಲ್ಲಿಸಿ ಈ ಒಂದು ಮನೆಮದ್ದನ್ನು ಮಾಡ್ಕೊಂಡ್ರೆ ಶಾಶ್ವತವಾಗಿ ನಿಮ್ಮ ಆರೋಗ್ಯದ ಸಮಸ್ಯೆಗಳು ದೂರ ಆಗುತ್ತವೆ ನಿಮ್ಮ ರಕ್ತ ಶುದ್ಧವಾಗುತ್ತೆ ರಕ್ತ ಶುದ್ಧವಾದರೆ ಆಯಸ್ಸು ವೃದ್ಧಿಯಾಗುತ್ತೆ ಆರೋಗ್ಯ ವೃದ್ಧಿಯಾಗುತ್ತೆ ಮನಸ್ಸು ಪ್ರಸನ್ನವಾಗಿರುತ್ತೆ ದೈಹಿಕ ಮಾನಸಿಕ ಕಾಯಿಲೆಗಳನ್ನು ದೂರ ಮಾಡತಕ್ಕಂತ ಅದ್ಭುತವಾಗಿರತಕ್ಕಂತ ಒಂದು ಶಕ್ತಿ ನಮ್ಮ ರಕ್ತ ಶುದ್ಧೀಕರಣದ ಪ್ರಕ್ರಿಯೆಯಾಗಿದೆ ಹಾಗಾಗಿ ರಕ್ತ ಶುದ್ಧೀಕರಣವನ್ನು ಮಾಡ್ಕೊಂಡ್ರೆ ಜೀವನದಲ್ಲಿ ಸರ್ವ ಸಮಸ್ಯೆಗಳನ್ನು ಕೂಡ ನಾವು ನಿವಾರಣೆ ಮಾಡಿಕೊಳ್ಳಬಹುದು ಅಂತಕಂತ ಮಾಹಿತಿಯನ್ನು ಕೊಡ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತೇನೆ ತಮ್ಮಲ್ಲಿ ವಿಶೇಷ ಸೂಚನೆ ಏನು ಅಂತ ಹೇಳಿದ್ರೆ ಕೊರೋನಾದಿಂದಾಗಿ ದೇಶದಲ್ಲಿ ನಿರುದ್ಯೋಗ ಹೆಚ್ಚಾಗ್ತಾ ಇದೆ ಜೊತೆಗೆ ವಿದ್ಯಾಭ್ಯಾಸದ ಕೊರತೆನೂ ಕೂಡ ಹೆಚ್ಚಾಗ್ತಾ ಇದೆ ಎಜುಕೇಶನ್ ಸಿಸ್ಟಮ್ ನಲ್ಲಿ ಹಲವಾರು ತೊಂದರೆಗಳು ಉಂಟಾಗ್ತಾ ಇದೆ ಹಾಗಾಗಿ ನಾವೇನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಈಗ ಪಿಯುಸಿ ಆಗಿರತಕ್ಕಂತ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಡಿಗ್ರಿ ಓದಿಸ್ತಾ ಇದ್ದೇವೆ ನಮ್ಮ ಆಶ್ರಮದಲ್ಲಿ ಒಂದು ಕಾಲೇಜ್ ಇದೆ ಡಿಗ್ರಿ ಕಾಲೇಜ್ ಇದೆ ಅಲ್ಲಿ ನಿಮ್ಮ ಮಕ್ಕಳಿಗೆ 3 ವರ್ಷ ಓದಿಸಿ ಉಚಿತವಾಗಿ ಡಿಗ್ರಿಯನ್ನು ಕೊಡ್ತೇವೆ ನೀವು 1 ರೂಪಾಯಿನ್ನು ಕೂಡ ಖರ್ಚು ಮಾಡಬೇಕಾಗಿಲ್ಲ ಅದಾದ ಮೇಲೆ ಮಾಸ್ಟರ್ ಡಿಗ್ರಿ ಬೇಕಾದರೂ ಮಾಡ್ಕೋಬಹುದು ಅದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಿಂದ ಅಪ್ಲಿಕೇಶನ್ ಆಗಿದೆ ನಮ್ಮ ಒಂದು ಸಂಸ್ಥೆಯ ಕಾಲೇಜ್ ಅಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸಬಹುದು ಯಾಕಂದ್ರೆ ಓದಿಸ್ಲಿಕ್ಕೆ ಆಗದೆ ಮಕ್ಕಳು ಏನಾಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಬೇರೆ ಬೇರೆ ಕೆಟ್ಟ ಕಾರ್ಯಗಳಿಗೆ ತೊಡಗ್ತಾ ಇದ್ದಾವೆ ಅದಕ್ಕೆ ಯುವಕರ ಕೈಯಲ್ಲಿ ಕಾಯಕದ ಧ್ವಜ ಶಿಕ್ಷಣದ ಧ್ವಜವನ್ನು ಕೊಡಬೇಕು ಹೊರತು ನಮ್ಮ ಧರ್ಮದ ಧ್ವಜ ಜಾತಿಯ ಧ್ವಜವನ್ನು ಕೊಡಬಾರದು ಕಾಯಕ ಪ್ರಧಾನವಾಗಿ ದೇಶವನ್ನು ಬಲಿಷ್ಠವಾಗಿ ಕಟ್ಟತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ತಮಗೇನಾದರೂ ಓದಲಿಕ್ಕೆ ಇಚ್ಛೆ ಇದ್ದರೆ ನಮ್ಮನ್ನು ಸಂಪರ್ಕ ಮಾಡಬಹುದು ಜೊತೆಗೆ ಕಠಿಣ ಕಾಯಿಲೆಗಳಿಂದ ನೀವು ತುಂಬ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದರೆ ಒಂದು ಬಾರಿ ನಮ್ಮ ಒಂದು ಪಂಚಕರ್ಮ ಚಿಕಿತ್ಸೆ ನಿಸರ್ಗ ಚಿಕಿತ್ಸೆಯನ್ನು ತೆಗೆದುಕೊಂಡು ನೋಡಿ ನಿಮ್ಮ ಎಲ್ಲ ಕಾಯಿಲೆಗಳು ಕೂಡ ಬೇರು ಸಮೇತವಾಗಿ ನಿವಾರಣೆ ಆಗ್ತವೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಭಕ್ತಿಯ ಶರಣಾರ್ಥಿ